ಗೌರವ ವಿನೀತನಾಗಿ ನಿಂತ್ಕೊಳ್ತಾನಲ್ಲ, ನಮಸ್ಕಾರ ಹೊಡ್ಕೊಂಡು, ಮಾವ ಮಾವ ನಿಮ್ಮನ್ನ ಇಷ್ಟೊತ್ತು ನಾನು ನೋಡ್ಕೊಂಡು ಬಂದಿದ್ದಾನೇನೆ, ನಾನು ಕಾಡಿಸ್ಲಿಲ್ಲ ಆಗ್ತದೆ, ಯಾಕಂದ್ರೆ ನಿನ್ನೆ ಸೀದಾ ಹೊಟ್ಟೋದ್ರೆ ನನ್ಗೆ ಬೇಡ, ಹೋಗ್ಲಿ ಪಾಪ, ನನ್ಗೆ ಏಕೆ ತೊಂದರೆ ಕೊಡ್ತೀರ ಅಂದ್ಕೊಂಡು ನೀವು ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ಇದ್ದಾನು. ಶಲ್ಯ ಪಾಂಡವರನ್ನು ನೋಡ್ಬೇಕು ಅಂತ ಬರ್ತಾನೆ. ಬಂದ್ರೆ ಧರ್ಮರಾಯನಿಗೆ ಗೊತ್ತಿರುತ್ತೆ, ಅವ್ರಿಗೂ ಕಡೆ ಬೇಹುಗಾರರು ಅಂತಿರ್ತಾರೆ, ಗೂಢಚಾರರು, ಯಾರ್ಯಾರು ಎಲ್ಲ ಹೋಗ್ತಾ ಇದಾರೆ, ಯಾರ ಕಡೆ ಹೋಗ್ತಾ ಇದಾರೆ, ಯಾವ ರಾಜ್ಯ ಎಲ್ಲಿ ಹೋಗ್ತಾ ಇದೆ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಬಂದು ಹೇಳ್ತಾರೆ, ನೋಡಿ ಈ ದೇಶದವ್ರು ಕೌರವನ ಕಡೆ ಕರ್ಕೊಂಡ್ರು, ಇವನು ಪಾಂಡವರ ಕಡೆ ಬಂದ್ರು ಅಂತ ಹೇಳ್ತಾ ಇರ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ ಇವ್ರಿಗೂ ಗೊತ್ತಾಗುತ್ತೆ ಇವನು ಎಲ್ಲಿಯ ಬರ್ತಾ ಇದ್ದಾನೆ ಅಂತ ಗೊತ್ತಿತ್ತು. ಆದ್ರೆ ಹೀಗಾಯ್ತು ಅಂತ ಗೊತ್ತಾಯ್ತು, ಸೈನ್ಯನ ಹಸ್ತೇನ ಮತ್ತೆ ಕಳಿಸ್ಬಿಟ್ಟ ಅಂತ ಗೊತ್ತಾಯ್ತು. ಕಳಿಸ್ಬಿಟ್ಟು ಇವನ್ ಬರ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಧರ್ಮರಾಯ ಏನು ಮಾತಾಡೋದಿಲ್ಲ, ಬಹಳ ಗೌರವದ ವ್ಯಕ್ತಿ ಧರ್ಮರಾಯ. ಅವನು ಹೇಳ್ತಾನೆ, ಅಯ್ಯೋ ಇದಕ್ಕೆ ಯುದ್ಧದಲ್ಲಿ ಜಯ ಅಪಜಯ ಇದ್ದಾರೆ, ಗೆಲ್ಲೋದು ಇರುತ್ತೆ ಸೋಲೋದು ಇರುತ್ತೆ, ನಾನು ಅದೃಷ್ಟ ಇದ್ರೆ ಬರ್ತಾರೆ ಜನ ನಮ್ ಕಡೆ, ಇಲ್ಲಾರು ಬೇರೆ ಕಡೆ ಹೋಗ್ತಾರೆ, ಅದಕ್ಕೇನಂತ ಅದೆಲ್ಲ ತಲೆಗೆ ಹಚ್ಕೊಳ್ಬಾರ್ದು. ಇಂಥ ಗುಣ ಧರ್ಮರಾಯಂದು. ಮಕ್ಕಳೇ, ಧರ್ಮರಾಯ ಮಹಾಭಾರತದಲ್ಲಿ ಮೊದ್ಲಿಂದ ಕೊನೆಯ ತನಕ ಅವನು ಕೋಪ ಮಾಡ್ಕೊಳ್ಳೋದಿಲ್ಲ, ಮನಸ್ಸಿನ ಶಾಂತಿಯನ್ನ ಕಳ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಮನಸ್ಸಿನ ಶಾಂತಿಯನ್ನು ಕಡಿಮೆ ಮಾಡ್ಕೊಳ್ಳಲ್ಲ. ಮತ್ತೆ ಸತ್ಯವನ್ನು ಬೆಳೀತಾರೆ, ಎಲ್ಲರಿಗೂ ಅದನ್ನೇ ಹೇಳ್ತಾರೆ, ಸುಳ್ಳು ಚಟವಟ ಇವೆಲ್ಲ ಬರೋದಿಲ್ಲ ಅವನಿಂದ. ಅಂಥ ವ್ಯಕ್ತಿ ಅವನು, ಇಲ್ಲೂ ಕೂಡ ಅದೇ ಮಾಡ್ತಾನೆ. ಶಲ್ಯ ಮಾವ ಆಗಿ ನೀವು ಆ ಕಡೆ ಹೋಗ್ಬೋದಾ, ಬೈದು ಕಳಿಸ್ಬೋದಾಗಿತ್ತು, ಬರ್ಬೇಡಿ ಯಾಕೆ ಬಂದ್ರಿ ಇಲ್ಲಿಗೆ ಅಂತ ಹೇಳಿ ಬೈದು ಕಳಿಸ್ಬೋದಾಗಿತ್ತು, ಕಳಿಸೋದಿಲ್ಲ, ಕರೀತಾರೆ, ಯೋ ನಮಸ್ಕಾರ ಮಾಡಿ. ಅವ್ರಿಗೆ ಸಂತೋಷ ಆಗುತ್ತೆ, ನೋಡಪ್ಪ ನಾನು ತಪ್ಪು ಮಾಡ್ಬಿಟ್ಟೆ, ನಿನ್ ಕಡೆ ಸೇರ್ಕೊಳಕ್ಕೆ ಬಂದವನು, ಅಲ್ಲಿ ಅವ್ರ ಕಡೆ ಸೇರ್ಕೊಟ್ಟೆ ನಾನು, ಅದಕ್ಕೆ ಗೌರವ ಹೀಗೆಲ್ಲ ಮಾಡಿದ ಕಾರಣ. ಮಾವ ಅದೆಲ್ಲ ಬಿಟ್ಬಿಡಿ, ಏನಂತ ಇವಾಗ, ನೀವು ಬರ್ಬೇಕಾಗಿತ್ತು ಬಂದಿದ್ರಿ, ಯುದ್ಧಕ್ಕೆ ಅಂತ ಬಂದಿದ್ರಿ, ಸಂತೋಷ ಯುದ್ಧ ಮಾಡಿ, ನಮ್ ವಿರುದ್ಧನೆ ಮಾಡಿದ್ರೆ ಏನಂತ ಇವಾಗ, ಏನ್ ತಪ್ಪಿಲ್ಲ, ಅಂತೂ ಬರ್ಬೇಕ್ ಬಂದಿದ್ರಿ ಬಹಳ ಸಂತೋಷ. ಆದ್ರೂ ಶಲ್ಯನಿಗೆ ಇರೋತ ಇಲ್ಲಪ್ಪ, ಏನಾದ್ರೂ ಕೇಳಪ್ಪ, ನಾನು ಏನ್ ಮಾಡ್ಬೇಕು ಕೇಳಪ್ಪ, ಏನ್ ಕೇಳು ಕೇಳು ಅಂತ ಹೇಳ್ತಾರೆ. ಇವನು ಹೇಳ್ತಾನೆ, ಏನಿಲ್ಲ, ನಿಮ್ ಪಾಡಿಗೆ ನೀವು ಹೋಗಿ ಅವ್ರ ಕಡೆ ಸೇರ್ಕೊಳ್ಳಿ, ಆದ್ರೆ ನಮ್ಮೇಲೆ ಪ್ರೀತಿ ಇರ್ಲಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ, ಇವರಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ನೀವು ಯುದ್ಧ ಆಗುವಾಗ ಯಾವತ್ತಾರು ಒಂದ್ಸಲ ಕರ್ಣ ಅಂತ ಇದಾರಲ್ಲ ಆ ಕಡೆ ಶತ್ರುಗಳ ಕಡೆ, ಆ ಕರ್ಣ ಅವನ ರಥಕ್ಕೆ ಸಾರಥಿ ಆಗದ ಕರೆ ಬರುತ್ತೆ, ನೀವು ಹೋಗ್ಬೇಡಿ. ಇಲ್ಲಪ್ಪ ಗೌರವ ಏನ್ ಹೇಳ್ತಾರೆ ಮಾಡ್ಲೇಬೇಕು, ನಾನು ಅವ್ ಹೋಗ್ತಾ ಇದ್ದೀನಿ ಅಲ್ಲಿಗೆ, ನನ್ಗೆ ಗೊತ್ತಿಲ್ಲ ಅದು ರಥ ಸಾರಥಿ ಆಗ ಕರೆ ಬರೋದು ಅದೆಲ್ಲ ಗೊತ್ತಿಲ್ಲ ನನಗೆ, ಬೇಕಾಗುವುದಿಲ್ಲ, ನಾನು ಅವ್ನು ಹೇಳ್ತಂಗೆ ಕೇಳ್ಬೇಕು. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವು ಸಾರಥಿ ಇದ್ರೆ ಯಾವಾಗ್ಲೂ ಅವ್ರ ಮುಂದೆ ಕರ್ಣನ್ ಮುಂದೆ ಇರ್ತಿರ್ಲ, ನೀವು ನಿಮ್ ಹಿಂದೆ ಕರ್ಣ ಇರ್ತಾನೆ, ಅದರಿಂದ ನೀವು ಅವಕಾಶ ಸಿಕ್ಕದಾಗ್ಲೆಲ್ಲ ಕರ್ಣನ ಬೈತಾ ಇರಿ, ದೂಷಣೆ ಮಾಡ್ತಾ ಇರಿ, ಚೆನ್ನಾಗಿ ಗೋಳಾಡ್ಸಿ ಅವ್ರಿಗೆ, ಅದು ಬಹಳ ತಪ್ಪು ಹೋದ್ರೆ ಅಂತ ಹೇಳ್ಬಿಡ್, ನಕ್ಬಿಡ್ ಗಾವೇಸ ನಕ್ಬಿಡಿ, ಆಮೇಲೆ ಅರ್ಜುನ ನಿರ್ಧಾರ ಮಾಡ್ತಿದ್ದೆ ನಿಮ್ ಕೈಲಿ ಆಗಲ್ಲ ಅಂತ ಹೇಳಿ ಅವಮಾನ ಮಾಡಿ ಅವ್ರಿಗೆ. ಸಾಧ್ಯವಾದಷ್ಟು ಯುದ್ಧರಂಗದಲ್ಲಿ ನೀವು ಸಾರಥಿ ಆದರೆ, ಅವಮಾನ ಹೇಳ್ತಾರದು ಆಗಿದ್ದಾರೆ ಅಂತಲ್ಲ, ಆದರೆ ಒಂದ್ ವೇಳೆ ಆಗ ನೀವು ಅವನಿಗೆ ಅವಮಾನ ಮಾಡಿ ಅವನು ಹಾಳಾಗೋದನ್ನು ನೋಡ್ಬೇಕು ದೇವವು, ಅಷ್ಟೇ ನನ್ನ ಉಪದೇಶ, ಯಾರಿಗೂ ಕೇಳಲ್ಲ ನಾನು. ಶಲ್ಯ ಅನ್ಕೊಂಡ, ಯಾಕೆ ಇವನ ಮೇಲೆ ಇಷ್ಟೊಂದು ಕರ್ಣನ ಮೇಲೆ ಯಾಕೆ ಇಷ್ಟು ದ್ವೇಷ, ಹೇಳಕ್ಕಾಗಲ್ಲ ಅವನಿಗೆ, ಹೇಳ್ತಾನೆ ತಕ್ಷಣವಾಗಿ ಧರ್ಮರಾಯ ಕೇಳೇ ಬಿಡ್ತಾನೆ, ನಾಳೆ ಒಂದ್ ವೇಳೆ ಯುದ್ಧ ಆದ್ರೆ ನೀವು ದಯವಿಟ್ಟು ಸ್ವಲ್ಪ ನೋಡ್ಕೊಳ್ಬೇಕು ಅಂತ ಹೇಳ್ತಾರಲ್ಲ. ಹೀಗೆ ಅಂದ್ರೆ ಇಲ್ಲಿ ಯುದ್ಧ ಕಾಂಡ ಅಂತ ಕರೆದಿಲ್ಲ, ಇದನ್ನ ಉದ್ಯೋಗ ಪರ್ವ ಅಂತ ಕರೆದಿದ್ದಾರೆ, ಅದರಲ್ಲಿ ಸಮರೋದ್ಯೋಗ ಅಂತ ಕರೀತಾರೆ, ಯುದ್ಧವೇ ಒಂದು ಉದ್ಯೋಗ, ಯುದ್ಧನೇ ಕೆಲಸ, ಏನ್ ಮಾಡು ಇವಾಗವರೆಗೂ ಯುದ್ಧ ಮಾಡೋದೇನೆ, ಅದಕ್ಕೆ ಉದ್ಯೋಗ ಪರ್ವ ಅಂತ ಹೇಳಿ. ಅದಕ್ಕೆ ಆ ಉದ್ಯೋಗ ಪರ್ವದ ಆರಂಭದಲ್ಲಿ ಸೇನೆಗಳನ್ನ ಕರೆಸಿದಾಗ ಶಲ್ಯ ಇವನ್ ಕಡೆ ಬರ್ತಾ ಇದ್ದವನು ಹೇಗೆ ದುರದೃಷ್ಟದಿಂದ, ಅಂದ್ರೆ ಅದೃಷ್ಟ ಚೆನ್ನಾಗಿಲ್ಲ ಅಂದು, ಅದರಿಂದ ಕೌರವರಿಗೆ ಸಿಕ್ಕಾಕೊಳ್ತಾನೆ, ಕೌರವನ್ನು ಉಪಚಾರ ಮಾಡಿ ಎಷ್ಟು ಭೂಮಿ ಉದ್ದಕ್ಕವರು ಒಂದು ದಿವಸನೂ ಕಷ್ಟಪಡದಂತೆ ಅನ್ನ ಪಾನೀಯಗಳನ್ನು ಒದಗಿಸ್ತಾನೆ, ಸ್ನಾನಾದಿಗಳಿಗೆ ಏರ್ಪಾಡು ಮಾಡ್ತಾನೆ, ಮಲಗೋದಕ್ಕೆ ಏರ್ಪಾಡು ಮಾಡ್ತಾನೆ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಆಹಾರಗಳನ್ನು ಒದಗಿಸ್ತಾನೆ, ಪ್ರೀತಿಯಿಂದ ನೋಡ್ಕೊಳ್ತಾನೆ. ಸೈನಿಕರಿಗೆ ಹೇಳ್ಬಿಟ್ಟಿರ್ತಾರೆ ಅವರು, ಈ ಶಲ್ಯ ಹೋಗೋದಕ್ಕೆ ಸಿಕ್ಕು ಅವ್ನಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ರಾಜರಿಗೆ ಚಕ್ರವರ್ತಿ ನಮಸ್ಕಾರ ಮಾಡ್ತೀವಿ ಹಾಗೆ ಮಾಡ್ಬಿಟ್ಟು ಅವ್ರು ಹೇಳದಂತ ಹೇಳಿ ಸಂತೋಷವಾಗಿರಿ ಅಂತ ಹೇಳಿರ್ತಾನೆ ಸೈನಿಕರಿಗೆಲ್ಲ, ಹಾಗೆ ಮಾಡ್ತಾರೆ. ಟ್ರ್ಯಾಪ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಮಕ್ಕಳೇ ಟ್ರ್ಯಾಪ್ ಅಂತ ಬಿಸಾಕೋಬಿಡ್ತೀನಿ, ನೀವು ಪ್ರೀತಿಯಿಂದ ಸಿಗಾಕೊಳ್ತೀರಿ, ದ್ವೇಷಕ್ಕೆ ಸಿಗಾಕೊಳ್ತೀರಿ,
ಯಾರು ನಾಲ್ಕು ಜನ ಮಾತಾಡಿ ಕೊಡ್ತಾರೆ. ಇವನು ಬಸ್ಸಲ್ಲಿ ಹೋಗ್ಬೇಕು ಅಂತಿರ್ತಾರೆ, ಬಸ್ ತಪ್ಪಿಸ್ಬೇಕು ಅವ್ರು ಏನಾದ್ರು ಮಾಡ್ತಾರೆ, ಇಲ್ಲಿ ರಸ್ತೆ ಬದಿ ಕಲ್ಲು ಹಾಕ್ಬಿಡ್ತಾರೆ. ಯಾಕೆ ಅಂದ್ರೆ ಅಯ್ಯೋ ಮುಂದ್ಗಡೆ ದೊಡ್ಡ ಕಡೆ ಗಲಾಟೆ ನಡೀತಾ ಇದೆ, ಅದಕ್ಕೆ ಹೋದ್ರೆ ತಲೆ ಹೊಡಿತಾರೆ, ಅದಕ್ಕೆ ಎಲ್ಲರೂ ಹಿಂದಕ್ಕೆ ಊರು ಹೋಗ್ತಾ ಇದ್ದಾರೆ ಅಂತ ಹೋಗ್ತಾರೆ. ಇವ್ರಿಗೆ ನಿಜ ಅಂತ ಹೋದ್ರೆ ಏನು ಇರಲ್ಲ ಅಲ್ಲಿ, ಅಂದ್ರೆ ಇದು ಟ್ರ್ಯಾಪ್ ಇದೆಲ್ಲ, ಏನೋ ಒಂದು ರೀತಿ ಅವ್ರನ್ನ ಅಪಾಯಕ್ಕೆ ಸಿಕ್ಕಿಸುವ ಒಂದು ಪ್ರಸಂಗ. ಅಥವಾ ಅವ್ರಿಗೆ ತಾವು ಅಂದ್ಕೊಂಡಿದ್ದು ಆಗ್ಬಾರ್ದು, ಅವ್ರು ಹೋಗ್ತಾ ಇದಾರಲ್ಲ ಆ ಕೆಲಸ ನೆರವೇರಬಾರ್ದು ಅನ್ನುವಂತ ಒಂದು ಮನೋಸರ್ಭ. ಅದಕ್ಕೆ ರಾಯಭಾರ ಅನ್ನೋ ಶಬ್ದ, ಇಲ್ಲಿ ಶಬ್ದಗಳು ಬರ್ತವೆ ನಿಮಗೆ. ರಾಯಭಾರ ಅಂತಂದ್ರೆ ರಾಜನ ಪರವಾಗಿ ಯಾಕೆ ಬೇಕಾದವರು ಸಂಬಂಧಪಟ್ಟವರು ಹೋಗಿ ಕಳಿಸುವ ಸಂದೇಶ. ಇದು ಯುದ್ಧಗಳಾಗುವಾಗ ಮಕ್ಕಳೇ ತಿಳ್ಕೊಳ್ಳಿ, ಅವ್ರ ನಾಯಕರು ಅವ್ರಿಗೆ ಹೇಳಿ ಕಳಿಸ್ಬೇಕು, ನಾವು ಯುದ್ಧ ಮಾಡ್ತಾ ಇದೀವಿ, ಇಂಥ ದಿವಸ ಮಾಡ್ತೀವಿ ಬರ್ತೀವಿ, ನಿಮ್ಮನ್ನು ಕೊಲ್ತಿದ್ದೆ ಈಗ ಹೇಳಲ್ಲ ಅದನ್ನೆಲ್ಲ, ಇದು ತಂತ್ರಗಳನ್ನ ಕೆಲವು ಹೇಳಲ್ಲ, ಅದನ್ನ ಹೇಳ್ತಾರೆ. ಯುದ್ಧಕ್ಕೆ ಬರ್ತೀವಿ ಬರ್ತೀವಿ, ಯುದ್ಧ ಮಾಡ್ಬೇಕಾಗುತ್ತೆ, ರಾಜ್ಯವನ್ನು ಕಿತ್ಕೊಳ್ತೀವಿ, ನಮ್ಗೆ 7 ಲಕ್ಷ ಹಳ್ಳಿ ಇರ್ಬೋದು, ಆದ್ರೆ ನಾವು ಇಲ್ಲಿ ಹೆದರೋದಿಲ್ಲ ಅನ್ನೋ ಥರದಲ್ಲ ಇರ್ಬೇಕಾಗಿತ್ತು. ಅದು ಅಂದ್ರೆ ಶಲ್ಯ ಇಷ್ಟಾದ್ರೂ ಕೂಡ ಒಂದ್ ಮಾತು ಕುಮಾರವ್ಯಾಸ ತುಂಬಾ ಚೆನ್ನಾಗಿ ಹೇಳ್ತಾರೆ ಈ ಸಂದರ್ಭದಲ್ಲಿ. ಶಲ್ಯ ಹೇಳ್ತಾನೆ, ಅಯ್ಯ ದುರ್ಯೋಧನ, ನನ್ನ ಸೈನ್ಯ ಎಲ್ಲ ನಿಂಗೆ ಕೊಟ್ಬಿಟ್ಟಿದ್ದೀನಿ, ನೀನೇ ತಗೊಂಡೋಗು, ಹಸ್ತಾವತಿಗೆ ತಗೊಂಡೋಗು ಸೈನ್ಯ ಅಂತ, ದೊಡ್ಡ ಸೈನ್ಯ ಅದು ತೆಗೆದುಕೊಂಡು ಹೋಗು. ಆದ್ರೆ ನಾನು ಸ್ವಲ್ಪ ಪಾಂಡವರ ನೋಡ್ಕೊಂಡು ಬರ್ತೀನಪ್ಪ, ಅಷ್ಟೇ ಮಾತಾಡ್ಕೊಂಡು ಬರ್ತೀನಿ. ಅಯ್ಯೋ ಅದಕ್ಕೇನು, ಹೋಗಿ ಬನ್ನಿ ಮಾವ, ಎಷ್ಟೊತ್ತು ಬೇಕಾದ್ರೂ ಹೋಗಿ, ಎಷ್ಟು ದಿವಸ ಬೇಕಾದ್ರೂ ಇರಿ, ಪರವಾಗಿಲ್ಲ, ನೋಡ್ಕೊಂಡು ಬಂದ್ಬಿಡಿ, ನಿಮಗೆ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾನ. ಅವನು ಇವನು ಬಂದಲ್ಲ, ಬಂದಾಗ ಕೌರವನಿಗೆ ಹೇಳ್ತಾನೆ, ನೋಡಪ್ಪ ಯಾಕೆ ಹೋಗ್ತಾ ಇದ್ರಿ ಗೊತ್ತಾ ನನಗೀಗ ಪಾಂಡವರ ಹತ್ರಕ್ಕೆ, ಆಯ್ತು ರಾಜ್ಯ ಇದ್ದ ಏನಾಗುತ್ತೆ ನೋಡೋಣ, ನಾನು ಏನ್ ಮಾಡಕ್ಕಾಗಲ್ಲ, ನೀನು ಏನ್ ಮಾಡಕ್ಕಾಗಲ್ಲ, ಇದ್ದಲ್ಲಿ ಈ ಕಡೆ ಇರ್ತೀನಿ ನಾನು, ಆದ್ರೆ ಅಲ್ಲೊಂದು ನೋಡ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಅಂದ್ರೆ ಒಂದ್ ಪದ್ಯ ಹೇಳ್ತಾರೆ ಕುಮಾರವ್ಯಾಸ, ಅದು ಇದೇ ಗ್ಯಾಪ್ ಹೋಗೋದ ಏನಪ್ಪ ಅಂದ್ರೆ, ಬಂಧುಗಳ ದರ್ಶನ, ಬಂಧು ಅಂದ್ರೆ ಯಾರಪ್ಪ, ನಿಮ್ಮ ಅಪ್ಪ ಅಮ್ಮ ಆಮೇಲೆ ಚಿಕ್ಕಮ್ಮ ಚಿಕ್ಕಪ್ಪ, ನಿಮ್ ತಂದೆ ತಾಯಿಗಳ ಕಡೆಯಿಂದ ಹುಟ್ಟಿದ ಬೆಳೆದ ವ್ಯಕ್ತಿಗಳೆಲ್ಲ ನಿಮ್ಮ ಬಂಧುಗಳು. ಈಗ ಈಗ ನಿಮ್ ಅಪ್ಪ ಇದಾರೆ, ನಿಮ್ಮ ಅಪ್ಪನ ತಮ್ಮ ನಿಮ್ಗೆ ಏನಾಗ್ಬೇಕು, ಚಿಕ್ಕಪ್ಪ ಚಿಕ್ಕಪ್ಪ ನೀವು ಬಂಧು, ಏನಾಗ್ಬೇಕು ಅಂದ್ರೆ ಬಂಧುಗಳಾಗ್ಬೇಕು. ಹಾಗೆ ಸಂಬಂಧ ಹೆಂಡತಿಯ ಕಡೆಯವರೆಲ್ಲ ನಿಮ್ಗೆ ಬಂಧುಗಳೇ ಆಗ್ಬೇಕಲ್ವಾ, ಹೆಂಡತಿಯ ತಂದೆ ತಾಯಿಗಳು ತಮ್ಮಂದರು ಎಲ್ಲರೂ ನಿಮ್ಗೆ ಬಂಧುಗಳೇ ಆಗ್ಬೇಕು. ಅದಕ್ಕೆ ಜೀವನದಲ್ಲಿ ಏನಪ್ಪ ಉದ್ದೇಶ ಆದ್ರೆ ಬಂಧುಗಳ ದರ್ಶನ, ಬಂಧುಗಳನ್ನ ನೋಡೋದು, ದರ್ಶನ ಅಂದ್ರೆ ಅವ್ರ ದರ್ಶನ ತಗೊಳ್ಳೋದು, ಅವ್ರನ್ನ ಕಾಣೋದು, ಅವ್ರ ನಮಸ್ಕಾರ ಮಾಡೋದು, ಅದ್ ಚಿಕ್ಕವರಾದ್ರೆ ಆಶೀರ್ವಾದ ಮಾಡೋದು. ಈ ಬಂಧುಗಳ ದರ್ಶನ ಫಲಬಲ ಸಂಸಾರ ತರುವಿಂಗೆ, ಇದು ಕುಮಾರವ್ಯಾಸ ಬಹಳ ದೊಡ್ಡ ವಾಕ್ಯ ಹೇಳಿ. ಬಂಧುಗಳ ದರ್ಶನ ಫಲಬಲ ಏನ್ ಹೇಳಿ, ಬಂಧುಗಳ ದರ್ಶನ ಫಲಬಲ ಸಂಸಾರ ತರುವಿಂಗೆ ಹೇಳಿ, ಸಂಸಾರ ತರುವಿಂಗೆ ಅರ್ಥ ನೋಡಿ. ಸಂಸಾರ ಅಂದ್ರೆ ಎಂಬಂತ, ಈಗ ನಾನು ನಮ್ಮ ಅಪ್ಪ ನಮ್ ಚಿಕ್ಕಪ್ಪ ನೀವು, ಅದಕ್ಕೆ ತರು ಅಲ್ಲಿ ಸಂಸಾರದಲ್ಲಿ ಬಂಧುಗಳಿದಾರಲ್ಲ ಅವರು ಮರ ಇದ್ದಂಗೆ, ತುಂಬಾ ಚೆನ್ನಾಗಿದೆ ಹೋಲಿಕೆ. ಮನೆ ಮುಂದೆ ಒಂದ್ ಒಳ್ಳೆ ಮರ, ಸಂಪಿಗೆ ಮರ ಇದ್ರೆ ಹೂ ಕೊಡುತ್ತೆ ನೋಡಿ, ಅದು ಮಾವಿನ ಮರ ಇದ್ರೆ ಹಣ್ಣು ಕೊಡುತ್ತೆ, ಅದು ತೆಂಗಿನ ಮರ ಇದ್ರೆ ಕಾಯಿ ಕೊಡುತ್ತೆ, ಅದರಿಂದ ಇದೆಲ್ಲರಿಗೂ ಬೇಕಾಗುತ್ತೆ, ನೆರಳಾಗುತ್ತೆ, ಬಂದವ್ರಿಗೆ ನೆರಳು ಆಗುತ್ತೆ ಅದು. ಅದರಿಂದ ನೆರಳನ್ನ ಕೊಟ್ಟು ಕಾಯಿ ಹಣ್ಣುಗಳನ್ನ ಕೊಟ್ಟು ಬಿಸಿಲಿನಿಂದ ರಕ್ಷಣೆ ಮಾಡಿ ಮತ್ತೆ ನಿಮ್ಮ ವೈಕ್ಷಮನ್ನು ನೋಡ್ಕೊಳುತ್ತೆ ಅಲ್ಲ ಅದು, ಅದು ತರು ಸಂಸಾರ ತರು. ಆ ಸಂಸಾರ ತರುವಿಗೆ ಒಂದು ಹಣ್ಣು, ಮರದಲ್ಲಿ ಬಿಡುವ ಹಣ್ಣು, ಇನ್ನೊಬ್ಬರಿಗೆ ಸಹಾಯ ಮಾಡೋದೇ ಉದ್ದೇಶ. ನೀವು ಬಂಧುಗಳು ನೋಡ್ಕೊಂಡ್ ಬಂದಿದ್ದೀವಿ, ಅಕ್ಕನ ಮಕ್ಕಳಾಗ್ಬೋದು ಅಣ್ಣನ ಮಕ್ಕಳಾಗ್ಬೋದು, ಯಾರ ಪ್ರಕಾರ ತಮ್ಮಂದ್ರು ಅವ್ರ ಮಕ್ಕಳಾಗ್ಬೋದು, ಬಂಧುಗಳನ್ನ ನೋಡ್ ತಿಳ್ಕೊಳ್ಳಿ ಮಕ್ಕಳ ಇದನ್ನ ಈ ಮಾತು, ಬಂಧುಗಳನ್ನ ನೋಡುವುದೇ ಸಂಸಾರ ಎಂಬ ಮರಕ್ಕೆ, ನಿಮ್ಗೆಲ್ಲ ಸಂಸಾರ ಜೀವನ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ ಅದೊಂದು ಮರ ಇದ್ದಂಗೆ, ಅದರಲ್ಲಿ ಹಣ್ಣು ಬಿಡುತ್ತಲ್ಲ ಅದು ಬೇಕು ನಿಮಗೆ. ಸಂಸಾರದ ಈ ಮರದಲ್ಲಿ ಬಂಧುಗಳು ಇದಾರಲ್ಲ ಅವರು ಫಲ ಇದ್ದಂಗೆ, ಹಣ್ಣಿದ್ದಂಗೆ. ಎಷ್ಟು ಚೆನ್ನಾಗಿ ನೋಡಿ, ಮತ್ತೆ ನಿಮ್ಮ ಮನೆಗೆ ಯಾರು ನೆಂಟರು ಬಂದ್ರೆ ನೀವು ಸ್ವಾಗತಿಸ್ಬೇಕು ಅಂದ್ರೆ, ಯಾಕಂದ್ರೆ ನಿಮ್ಮ ಸಂಸಾರ ಕುಟುಂಬದಲ್ಲಿ ಒಂದು ನಮ್ಮ ಸಂಸಾರ ವೃಕ್ಷ ಇರುತ್ತಲ್ಲಪ್ಪ, ನಿಮ್ ಅಣ್ಣ ಇರ್ಬೋದು ಅವ್ರ ಮಕ್ಕಳು ನಿಮಗೆ ಸಂಸಾರ ತಾನೆ, ತಮ್ಮನ ಮಕ್ಕಳು ಹಾಗೆ ತಾನೆ, ಹಾಗೆ ಸಹೋದರ ಮಾವಂದರು ಅಷ್ಟೇ, ಎಲ್ಲರೂ ಸಂಸಾರ ತರು. ಸಂಸಾರ ಎಂಬ ಮರಕ್ಕೆ ನೋಡಿ, ಸಂಸಾರ ಎಂಬ ಮರಕ್ಕೆ ಬಂಧುಗಳ ದರ್ಶನ, ಬಂಧುಗಳನ್ನು ನೋಡ್ತಾ ಇದ್ರೆ ಅದೇ ಫಲ ಹಣ್ಣು.
ಅಂದ್ರೆ ಕುಟುಂಬದ ಬಗ್ಗೆ ಕುಮಾರವ್ಯಾಸನಿಗೆ ಎಷ್ಟು ಪ್ರೀತಿ ಇದೆ ನೋಡಿ ಗೊತ್ತಾಗುತ್ತೆ. ಶಲ್ಯನು ಅಂತ ಹೇಳ್ತಾರೆ, ನೋಡಿ ನಾವು ಎಷ್ಟು ಓದಿದ್ರೇನು, ಎಷ್ಟು ಬದುಕಿದ್ರೇನು, ನಮ್ ಸುತ್ತಮುತ್ತ ಇರೋ ನಮ್ಮ ಬಂಧುಗಳು ಇರ್ತಾರಲ್ಲ, ನನ್ನ ಅಣ್ಣ ಅಣ್ಣನ ಹೆಂಡತಿನ ನನ್ ಬಂಧುದೇನೆ, ಅವಳು ಕಷ್ಟ ಇದೆ ನೋಡಣ್ಣ. ಅಂದ್ರೆ ಹಿಂದೆ ಎಲ್ಲ ನಾವು ಹುಡುಗರಾಗಿದ್ದಾಗ ಮಹಾರಾಜಾಸ್ ಕಾಲೇಜು ಮೈಸೂರಿನಲ್ಲಿ, ಬೆಂಗಳೂರು ಸೆಂಟ್ರಲ್ ಕಾಲೇಜು ಇಷ್ಟ ಇತ್ತು, ಜಿಲ್ಲೆಗಳಲ್ಲೂ ಇರಲಿಲ್ಲ ಕಾಲೇಜುಗಳು, ಆಮೇಲೆ ಆಯ್ತು ಜಿಲ್ಲೆಗಳಲ್ಲಿ. ಅವಾಗ ಊರಿಂದ ಹುಡುಗರೆಲ್ಲ ಪಾಪ ಮೈಸೂರಿಗೆ ಬೆಂಗಳೂರಿಗೆ ಬರ್ತಾ ಇದ್ರು, ಮೈಸೂರಿಗೆ ಬೆಂಗಳೂರಿಗೆ ಬಂದು ಹಾಸ್ಟೆಲ್ಲಿ ಇದ್ದು ಓದ್ಕೊಂಡು ಹೋಗ್ತಾ ಇದ್ರು, ಡಿಗ್ರಿ ಮುಗ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಜಿಲ್ಲೆಗಳಲ್ಲಾಯ್ತು, ನಾವಿದ್ದಾಗಲೇ ಆಗಿತ್ತದು. ಅಂದ್ರೆ ಕೋಲಾರ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ಎಲ್ಲೆಲ್ಲಿ ಅಲ್ಲೆಲ್ಲ ಕಾಲೇಜುಗಳಾದ್ವು, ಅಲ್ಲಿಗೆ ಹುಡುಗರು ಆಯಾ ಜಿಲ್ಲೆಯಿಂದ ಹೋಗಕ್ ಶುರು ಮಾಡಿದ್ರು. ಹೀಗೆ ಬೆಳೀತದ್ದು ಅಂದ್ರೆ ಸಂಸಾರ ಮರ ಇದ್ದ ಹಾಗೆ. ಆ ಮರದಲ್ಲಿ ಫಲ ಯಾವುದು ಅಂತಂದ್ರೆ ಬಂಧುಗಳ ದರ್ಶನ ಬರ್ತಾ ಇರ್ಬೇಕು, ಬರ್ತಾರೆ ಮನೆಗೆ ನೆಂಟರು ಬರ್ತಾ ಇರ್ಬೇಕು. ಮಕ್ಕಳಿಗೆ ಬೇಸಾಯ ಬಂತಂದ್ರೆ ಹಳ್ಳಿಗೆ ಹೋಗ್ಬಿಡ್ತಾರೆ ಅಜ್ಜಿ ನೋಡೋದಕ್ಕೆ, ಅಜ್ಜಿ ಮನೆ ಕಡೆ ಅಂದ್ರೆ ನೋಡ್ಬೋದು ಅಂತ ಹೊರಟೋಗ್ತಾರಲ್ವ. ನೀವು ಯೋಚನೆ ಮಾಡಿ, ಒಂದ್ ವಾರ ರಜಾ ಇದ್ರೆ ನೀವು ಅಕ್ಕನ ಮನೆಗೆ ಹೋಗ್ಬೇಕು ಅಂತೀರಿ, ಒಂದ್ ತಿಂಗಳಿದ್ದಾಗ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಅಂತೀರಿ. ಅಮೆರಿಕಾದಲ್ಲಿ ಇರೋರು ಕೂಡ ಈಗ ಎಷ್ಟು ಖರ್ಚು ಜಾಸ್ತಿ ಬರಕ್ಕೆ, ಒಂದೊಂದು ಟಿಕೆಟ್ಗೆ 1.5 ಲಕ್ಷ ಖರ್ಚು ಮಾಡ್ಬೇಕಾಗುತ್ತೆ ಅಲ್ಲಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಅಥವಾ ಹಳ್ಳಿಗೆ ಬರ್ಬೇಕಾದ್ರೆ. ನೋಡಿ ಅಮೆರಿಕಾಕ್ ಹೋದವರೆಲ್ಲ ತಮ್ಮ ತಾಯಿ ತಂದೆ ಸಂಬಂಧಿಗಳನ್ನು ನೋಡಕ್ಕೆ ಅಂತ ಬರ್ತಾರೆ ಇಲ್ಲಿಗೆ. ಯಾಕೆ ಬರ್ತಾರೆ? ಬಂಧುಗಳ ದರ್ಶನ, ಬಂಧುಗಳಿದಾರಲ್ಲ ಅಂದ್ರೆ ನಂಟರು, ಆ ನಂಟರನ್ನು ನೋಡೋದು ಸಂಸಾರ ಎಂಬ ಊರು ಮರಕ್ಕೆ ಹಣ್ಣಿದ್ದ ಹಾಗೆ. ಅಂದ್ರೆ ಹಣ್ಣು ಜೀವನ ಸಾರ್ಥಕತೆ, ನಾವು ಬದುಕಿದ್ದು ಪ್ರಯೋಜನ ಆಯ್ತು ಅಂತ ಅನಿಸ್ಬೇಕಲ್ಲ. ನಮ್ಮ ಬದುಕು ಸಫಲವಾಗ್ಬೇಕಾದ್ರೆ, ಸಫಲ ಅಂದ್ರೆ ಅಷ್ಟೇನೆ ನಮ್ಮ ಕಾರ್ಯದಲ್ಲಿ ಸಫಲನಾಗಿದ್ದಾನೆ ಅಂದ್ರೆ ಏನರ್ಥ? ಫಲ ಅಂದ್ರೆ ಹಣ್ಣು, ಹಣ್ಣು ಬಿತ್ತಿದೆ. ಫಲ ಅಂದ್ರೆ ಯಶಸ್ಸು ಅಂತ ಹೇಳ್ತೀವಿ ನಾವು, ಕೀರ್ತಿ ಅಂತ ಹೇಳ್ತೀವಿ ನಾವು, ಕೀರ್ತಿ ಅಲ್ಲ ಅದು, ಹಣ್ಣೇನೆ, ಹಣ್ಣೇ ಕೀರ್ತಿ ಕೊಡುತ್ತೆ ನಿಮ್ಗೆ ಅಲ್ವಾ. ಅಂದ್ರೆ ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಕೆ, ಎಂತ ಒಳ್ಳೆ ಗಾದೆ ನೋಡಿ. ನೀನಲ್ಲೂ ಹೇಳಿ, ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ಇದನ್ನ, ಅವ್ರಿಗೆ ಅರ್ಥ ಕೇಳಿ. ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಂಗೆ ಅಂತ ನೀನು ಹೇಳಿದ್ರು ಅಪ್ಪ, ಅದರ್ಥ ಏನು ಅಂತ ಕೇಳಿ. ಅವ್ರನ್ನ ಕೇಳಿ, ಚೆನ್ನಾಗಿ ಹೇಳ್ತಾರೆ ಅವರೆಲ್ಲ. ಅಕಸ್ಮಾತ್ ಯಾರು ಬಿಟ್ಟಿದ್ರೆ ಅವ್ರನ್ನ ಹೇಳಿ ಆಮೇಲೆ ಏನಂತ ಹೇಳಿದ್ರೆ, ನಮ್ಮ ಬದುಕು ಅನ್ನೋದು ಇಲ್ಲ ಆದ್ರೆ ಎಲ್ಲ ಇರ್ತಾರಲ್ಲ ಅವರೇ ಒಂದು ಮರ ಇದ್ದ ಹಾಗೆ. ಆ ಮರದಲ್ಲಿ ಹಣ್ಣು ಬಿಟ್ರೆ ಅದೇ ಫಲ. ಫಲ ಅಂದ್ರೆ ಅಂತ, ಫಲ ಅಂದ್ರೆ ಅದೇ ಅರ್ಥ. ಫಲ ಹಣ್ಣು ಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ ನಮ್ಗೆ. ಹಾಗೆ ನಾವು ಬರೀ ನಮ್ಮ ಮನೆಯವರು ನಾವು ಅಂತ ತಿಳ್ಕೊಳ್ಬೇಕ, ನನ್ನ ತಂಗಿ ಮನೆ, ಹಾಗೆ ಅಕ್ಕನ ಮನೆ, ಅಣ್ಣನ ಮನೆ, ತಮ್ಮನ ಮನೆ, ಆಮೇಲೆ ನಮ್ಮ ನಂಟರು, ತಂದೆ ತಮ್ಮಂದ್ರು, ತಾಯಿ ಅಣ್ಣಂದ್ರು, ಎಲ್ಲರೂ ಬೇಕು. ಅದೇ ಒಂದು ಸಂಸಾರ ಎಂಬ ಮರ. ಆ ಮರದಲ್ಲಿ ಯಾರು ನಂಟರು ಬಂದ್ರೆ ಅವರು ಫಲ ಅನ್ನಿದ್ದಾಗೆ ಅವ್ರು ನೋಡೋದು, ಬಂದವ್ರನ್ನ ನೋಡಿ ಸಂತೋಷ ಪಡ್. ನೀವು ನೋಡಿ ಮಕ್ಕಳಿಗೆ ಮನೆಯಲ್ಲಿ ಅಣ್ಣನ ಮಕ್ಕಳು ಯಾರೋ ಬಂದ್ಬಿಟ್ರೆ ಅಂದ್ರೆ ರಜದಲ್ಲಿ ಯಾರು ಸೇರ್ಕೊಳ್ತಾರೆ ನೋಡಿ, ಇವತ್ತಿಗೆ ಆಟ ಆಡ್ಬೋದು, ಕುಣಿಬಹುದು, ಮರ ಹತ್ಬೋದು, ಜಗಳ ಆಡ್ಬೋದು, ಎಲ್ಲ ಮಾಡ್ಬೋದಲ್ಲ, ಈಜಕ್ಕೆ ಹೋಗ್ಬೋದು, ಎಕ್ಸಿಬಿಷನ್ ಕಟ್ಕೊಂಡು ಹೋಗ್ತಾರೆ. ಹಾಗೆ ಸಂತೋಷದಲ್ಲಿ ಪಾಲುಗೊಳ್ಳುವುದಕ್ಕೆ ನಿಮಗೆ ಬಂಧುಗಳಿರಬೇಕು. ಬಂಧು ಅಂದ್ರೆ ನಿಮ್ಗೆ ಬೇಕಾದವನು ಅಂತ ಅರ್ಥ. ನಿಮ್ ತಾಯಿ ಇದೆ ನಿಮ್ಮ ಮನೆಯನ್ನೇ, ನಿಮ್ ತಾಯಿ ತಮ್ಮ ಹಬ್ಬ ಬಂದ್ರೆ ಅವನು ನಿಮಗೆ ಬಂಧುನೇ, ಅಣ್ಣ ಬಂದ್ರು, ಚಿಕ್ಕಮ್ಮ ಬಂದ್ರೆ ಅವರು, ಎಲ್ಲ ಇಂಥವ್ರೆಲ್ಲ ಇವರ ಕಡೆ ಇವರು ಬಂಧುಗಳು. ಸೊ ಈಗ ಹೇಳಿ ಇನ್ನೊಂದ್ಸಲ, ಬಂಧುಗಳ ದರ್ಶನ ಅಂದ್ರೆ ಬಂದ ಬಂಧುಗಳನ್ನ ನೋಡುವುದು, ಸಂಸಾರ ತರುವಿಂಗೆ ಸಂಸಾರ ಎಂಬ ಮರಕ್ಕೆ ಫಲವಲ ಹಣ್ಣಲ್ವೇ. ಒಂದ್ ಮರದಲ್ಲಿ ಹಣ್ಣು ಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ, ನಮಗೆ ತೆಂಗಿನ ಮರ ಹಾಕಿರ್ತೀವಿ ಕಾಯಿ ಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ, ಹಾಗೇನೆ ಹೂ ಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ, ಹಣ್ಣು ಬಿಟ್ರೆ ಎಷ್ಟು ಸಂತೋಷ. ಅಂದ್ರೆ ಪ್ರಕೃತಿಯಲ್ಲಿ ಮತ್ತೆ ಮತ್ತೆ ಬೆಳೆಯುವ ಈ ವಸ್ತುಗಳನ್ನು ನೋಡಿದಾಗ, ಭೂಮಿಯಲ್ಲಿ ಬೆಳೆಯುವ ವಸ್ತುಗಳನ್ನು ನೋಡಿದಾಗ ನಮ್ಗೆ ಆನಂದ ಆಗುತ್ತೆ. ಮನೇಲೂ ಅಷ್ಟೇ, ನಿಮ್ ನಂಟರು, ತಂದೆ ಕಡಿಯೋರು, ತಾಯಿ ಕಡಿಯೋರು, ಎಲ್ಲರೂ ಎಷ್ಟು ಜನ ಇರ್ತಾರೆ, ಅವ್ರನ್ನ ನೋಡಿದಾಗ ರಜಾ ಬಂದಾಗ ಹೋಗಿ ನೋಡಿದ್ರೆ ಅಥವಾ ಹೋದಾಗ ಹೋಗಿ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಅದೇ ಸಂಸಾರ ತರುವಿಗೆ ಒಂದು ಫಲ. ಎಷ್ಟು ಒಳ್ಳೆ ಮಾತಾಡ್ತಾರೆ ನೋಡಿ.